ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರು ಚಾನಲ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಒಂದು ಎಕ್ಸಾಮ್ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಫ್ರಮ್ ದಿಸ್ ಡೇ ಟು ಟಿಲ್ ದ ಎಕ್ಸಾಮ್ಸ್ ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ ಈ ಒಂದು ವೀಡಿಯೋಸಲ್ಲಿ, ಅಥವಾ ಈ ಒಂದು ಚಾನಲಲ್ಲಿ ಇದೇ ಥರ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ ಶಿಕ್ಷಣ ಸಂಬಂಧಪಟ್ಟಂತೆ. ಸೊ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೇನ್ ನೋಡೋದ್ರೆ ಟೈಟಲ್ ನೋಡಿರ್ತೀರ, ಎಸ್. ಸೊ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ಸ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇವೆ. ಯಾಕೆ ಹೆಂಗೆ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ನೋಡಿದ್ರೆ ಈ ಒಂದು ಎಸ್ ಒ ಪಿ ಗೈಡ್ಲೈನ್ಸ್ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿದ್ದಾರೆ. ಸೊ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ಸ್ ಈ ಒಂದು ಗೈಡ್ಲೈನ್ಸನ್ನು ನೀವು ಒಂದ್ಸಲ ಓದಬೇಕು ಅಥವಾ ತಿಳ್ಕೊಳ್ಬೇಕಾಗತ್ತೆ. ಸೊ ಮೊದಲೇ ಗೈಡ್ಲೈನ್ಸ್ ನೋಡೋದಿದ್ರೆ, ಸೊ ಪ್ರತಿ ಒಂದು ಸೆಂಟ್ರಲ್ಲಿ ನಿಮಗೆ ಸಪ್ರೇಟಾಗಿ ಸ್ಯಾನಿಟೈಸರ್ಸ್ ಪ್ಲಸ್ ಮಾಸ್ಕ್ಸನ್ನು ಅವೈಲೇಬಲ್ ಮಾಡಿರ್ತಾರೆ. ವಾಶ್ರೂಮ್ಸ್ ಮತ್ತು ಅದು ಈ ಒಂದು ಕ್ಲಾಸ್ ರೂಮ್ಸನ್ನು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಲಾಸ್ಟ್ ಇಯರ್ ಬಂದುಬಿಟ್ಟು 4-5 ಸಾವಿರ ಒಂದು ಎಕ್ಸಾಮ್ ಹಾಲ್ಸ್ ಇತ್ತು, ಸೆಂಟರ್ಸ್ ಇತ್ತು. ಈ ವರ್ಷ ಬಂದುಬಿಟ್ಟು 12,000ವರೆಗೂ ಮಾಡಿದ್ದಾರೆ. ಅಂದರೆ ಮೋರ್ ದೆನ್ 3x3 ಟೈಮ್ಸು ಈ ಒಂದು ಎಕ್ಸಾಮ್ ಹಾಲ್ಸ್ ಎಕ್ಸಾಮ್ ಸೆಂಟರ್ಸನ್ನು ಜಾಸ್ತಿ ಮಾಡಿದ್ದಾರೆ. ಮೀನ್ಸ್ ಲೈಕ್ 12,000 ಈ ಒಂದು ಸೆಂಟರ್ಸ್, 12,000 ಸೆಂಟರ್ಸ್ ಆಗಿರುತ್ತೆ. ಪ್ರತಿಯೊಂದು ಎಕ್ಸಾಮ್ ಸೆಂಟರ್ ಅಥವಾ ಪ್ರತಿಯೊಂದು ಹಾಲಲ್ಲಿ ಬಂದುಬಿಟ್ಟು 12 ಜನಕ್ಕೆ ಮಾತ್ರ ಅವಕಾಶವಿರುತ್ತೆ. ಅಂದರೆ ಬೆಂಚ್ಗೊಬ್ಬರು, ಹಾಗೆ ಒಂದು ಕ್ಲಾಸ್ ರೂಮಲ್ಲಿ 12 ಜನಕ್ಕೆ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಸೊ ಹಾಗೆ ಈ ಒಂದು ಎಕ್ಸಾಮ್ ಡೇಟ್ಸ್ ಬಂದುಬಿಟ್ಟು 19-22 ಇದೆ. ಸೊ 19, 20, 21, 22 ಫೋರ್ ಡೇಸ್ ಒಳಗಡೆ ಈ ಒಂದು ಎಕ್ಸಾಮಿನೇಷನ್ಸ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಸೊ ಜುಲೈ 19 ಹಿಡಿದು 27 ತನಕ ಎಕ್ಸಾಮ್ಸನ್ನು ಡೇಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಮೇನ್ ಪ್ರಶ್ನೆ ಬರೋದಿದ್ರೆ ಆಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು, ಆಲ್ ಟಿಕೆಟ್ ಯಾವಾಗ ಕೊಡ್ತಾರೆ, ಹಾಗೆ ಸೆಂಟರ್ಸ್ ಯಾವಾಗ ಮೆನ್ಷನ್ ಮಾಡ್ತಾರೆ ಅಂತ. ಸೊ ಅಫ್ಕೋರ್ಸ್ ಆಲ್ ಟಿಕೆಟಲ್ಲಿ ನಿಮ್ಮ ಒಂದು ಸೆಂಟ್ರನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ಯಾರ್ಯಾರು ಸ್ಟೂಡೆಂಟ್ಸು ಒಂದು ಗ್ರಾಮೀಣ ಭಾಗದಿಂದ ಬರ್ತೀರೋ ಅವರಿಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಲ್ಲವನ್ನು ಅವೈಲೇಬಲ್ ಮಾಡಿರ್ತಾರೆ. ಎಸ್ ಒ ಪಿ ಗೈಡ್ಲೈನ್ಸಲ್ಲಿ ಕೂಡ ಅದನ್ನು ಕೊಟ್ಟಿರ್ತಾರೆ. ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ತೀನಿ. ಈಗ ನೋಡಿದ್ರೆ ಆಲ್ ಟಿಕೆಟ್ ಬಂದುಬಿಟ್ಟು ಜುಲೈ 30 ಬರೋ ಸಾಧ್ಯತೆ ಇದೆ. ಸೊ ಇದು ಅಕಾರ್ಡಿಂಗ್ ಟು ಸಮ್ TV9 ರಿಪೋರ್ಟ್ಸ್ ಅಥವಾ ಎಂದು ಎಲ್ಲ ನ್ಯೂಸ್ ಚಾನಲ್ ಪ್ರಕಾರ ನಾನು ಹೇಳೋದಂತಂದರೆ ಜುಲೈ 1 ಅಥವಾ ಈ ಒಂದು June 30 ಒಳಗಡೆ ನಿಮಗೆ ಆಲ್ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಈಗ ಮೇನ್ ಬರೋದಾದರೆ ಪಕ್ಕದ ರಾಜ್ಯ ಆಂಧ್ರ ನೋಡಿದ್ರೆ ಈ ಒಂದು ಎಸ್ ಎಸ್ ಎಲ್ ಸಿ ಆಗಿ ಇಂಟರ್ಮೀಡಿಯೇಟ್ ಎಕ್ಸಾಮ್ಸ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಕರ್ನಾಟಕ ಗೌರ್ಮೆಂಟ್ ಕೂಡ ತುಂಬಾ ಕನ್ಫ್ಯೂಷನ್ ಅಲ್ಲಿದೆ, ಅಥವಾ ಆರೋಗ್ಯ ಇಲಾಖೆ ತುಂಬಾ ಸಲಹೆ ಕೂಡ ಕೊಡ್ತಾರೆ, ಎಸ್ಪೆಷಲಿ ಬಂದ್ಬಿಟ್ಟು 3rd wave ಬಗ್ಗೆ. ಸೊ ಇದೇ ತರ ಲಾಸ್ಟ್ ಟೈಮ್ ಕೂಡ ಅಡ್ವರ್ಟ್ ಮಾಡಿದ್ರು. ಸೊ ನೋಡ್ಬೋದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಬಿದ್ದಿದೆ ಅಂತ. ಯಾವ್ದಾದ್ರು AIDSO ಸಂಘ ಅಥವಾ NSCOA ಕರ್ನಾಟಕದವರು ಏನಾದರೂ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ರೆ, ಸೊ ಹೈಕೋರ್ಟಿಂದ ಅದೇನೋ ಮ್ಯಾಟರ್ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಖಂಡಿತವಾಗ್ಲು ಎಕ್ಸಾಮ್ಸ್ 90% ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸುಪ್ರೀಂ ಕೋರ್ಟ್ ಒಂದು ಚಾಲೆಂಜ್ ಅನ್ನು ನೀಡ್ತು AP ಗೌರ್ಮೆಂಟ್ಗೆ, ವಿತೌಟ್ ಯಾವುದೇ ರೀತಿಯಾಗಿ ಒಂದು ಕೇಸ್ ಕೂಡ ಬರಬಾರ್ದು ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಅಂತ. ಅದಕ್ಕೋಸ್ಕರ AP ಗೌರ್ಮೆಂಟು ಈ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನನ್ನು ರೆಸ್ಪೆಕ್ಟ್ ಮಾಡಿ ಈ ಒಂದು ಎಕ್ಸಾಮ್ಸನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಇನ್ನೂ ಒಂದು 20 ಡೇಸಲ್ಲಿ ಯಾವ ರೀತಿಯಾಗಿ ಡಿಸಿಷನ್ ಬರುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಬಟ್ ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ಗೆ ಖಂಡಿತವಾಗ್ಲೂ ಪ್ರಿಪೇರ್ ಆಗ್ತಾ ಇರಿ. ಫ್ರೆಂಡ್ಸ್, ಇದೇ ಥರ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.